ಚಿತ್ತ ಈಗ ದೆಹಲಿಯತ್ತ ನೆಟ್ಟಿದೆ. ದೆಹಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ನಮ್ಮ ಇಬ್ಬರು ರಿಪೋರ್ಟರ್ಸ್ ದೆಹಲಿಯಲ್ಲಿದ್ದಾರೆ, ಮಂಜುನಾಥ್ ಮತ್ತು ಆನಂದ್ ಬೈದನ್ ಮನೆ. ಅಲ್ಲಿನ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾರೆ. ಮೀಟಿಂಗ್ ಗಳ ಮೇಲೆ ಮೀಟಿಂಗ್ ನಡೀತಾ ಇದೆ. ಒಂದು ಕಡೆ ಬಿಜೆಪಿಯಲ್ಲಿ ಮೀಟಿಂಗ್ ನಡೀತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿಗೆ ಬೆಂಬಲವನ್ನ ಘೋಷಣೆ ಮಾಡಿರುವಂತಹ ಮೈತ್ರಿ ಪಕ್ಷಗಳು ಕೂಡ ಫುಲ್ ಆಕ್ಟಿವ್ ಆಗಿದೆ. ಇವೆಲ್ಲದರ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಕೊಡೋದಕ್ಕೆ ದೆಹಲಿಯಿಂದ ಮಂಜುನಾಥ್ ಮತ್ತು ಆನಂದ್ ಇಬ್ರು ಕೂಡ ನಮ್ಮ ಜೊತೆ ಲೈವ್ ನಲ್ಲಿ ಇರ್ತಾರೆ. ಇನ್ನು ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ, ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿದೆ. ಸಿಎಂ ಯೋಗಿ ಆದಿತ್ಯನಾಥ್ಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಸಂಜೆ 5 ಗಂಟೆಗೆ ಬಿಜೆಪಿ ವರಿಷ್ಠರನ್ನ ಯೋಗಿ ಆದಿತ್ಯನಾಥ್ ಭೇಟಿಯಾಗಲಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆ. ಬಹಳ ದೊಡ್ಡ ನಿರೀಕ್ಷೆ ಇತ್ತು ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ. ಹಾಗೆ ನೋಡಿದ್ರೆ ಬಿಜೆಪಿಗೆ ಬಹಳ ದೊಡ್ಡ ಹೊಡೆತ ಬಿದ್ದಿರೋದು ಉತ್ತರ ಪ್ರದೇಶದಿಂದಲೇ. ಸಂಜೆ 5 ಗಂಟೆಗೆ ಬಿಜೆಪಿ ವರಿಷ್ಠರನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಭೇಟಿಯಾಗಲಿದ್ದಾರೆ. ಬಿಜೆಪಿ ಹಿನ್ನಡೆಯ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಯೋಗಿ ಆದಿತ್ಯನಾಥ್ ವಿವರಣೆಯನ್ನ ಕೊಡಬೇಕಾಗುತ್ತೆ. ಸಿಎಂ ಯೋಗಿ ಜೊತೆ ಡಿಸಿಎಂ ಕೇಶವ್ ಪ್ರಸಾದ್ ಮೌರ್ಯ, ಬ್ರಿಜೇಶ್ ಪಾಠಕ್ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಸಹ ಆಗಮಿಸಲಿದ್ದಾರೆ. ಕಳೆದ 10 ವರ್ಷದಲ್ಲಿ ಯುಪಿಯಲ್ಲಿ ಬಿಜೆಪಿಗೆ ಈ ಬಾರಿಯೇ ಭಾರಿ ಹಿನ್ನಡೆಯಾಗಿರುವುದು. ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಯೋಗಿ ಆದಿತ್ಯನಾಥ್. 80 ಲೋಕಸಭಾ ಕ್ಷೇತ್ರಗಳಿರುವಂತಹ ಉತ್ತರ ಪ್ರದೇಶದಲ್ಲಿ ಬಹಳ ದೊಡ್ಡ ನಿರೀಕ್ಷೆ ಇತ್ತು. ಕೇವಲ 36 ಕ್ಷೇತ್ರವನ್ನ ಮಾತ್ರ ಗೆದ್ದಿದೆ ಈ ಬಾರಿ ಎನ್ಡಿಎ. 80 ಕ್ಷೇತ್ರ ಉತ್ತರ ಪ್ರದೇಶದಲ್ಲಿ, ಆ 80ರಲ್ಲಿ ನಂಬರ್ಸ್ ಕೂಡ ಬಹಳ ದೊಡ್ಡ ನಂಬರ್ ಗಳನ್ನ ಬಿಜೆಪಿ ಇಟ್ಕೊಂಡಿದೆ. ಕ್ಲೀನ್ ಸ್ವೀಪ್ ಮಾಡ್ತೀವಿ, 70ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತ. ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಅಂತದ್ದೇ ನಂಬರ್ಸ್ ಗಳು ಹೊರಬಿದ್ದಿತ್ತು. ಆದ್ರೆ ಫಲಿತಾಂಶದ ಸಂದರ್ಭದಲ್ಲಿ ಹೊರಬಿದ್ದಂತಹ ನಂಬರ್ಸ್ 36. ಇದು ಬಹಳ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ ಬಿಜೆಪಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಉತ್ತರ ಪ್ರದೇಶದ ಮೇಲೆ ಬಹಳ ದೊಡ್ಡ ನಿರೀಕ್ಷೆ ಇತ್ತು. 80 ಲೋಕಸಭಾ ಕ್ಷೇತ್ರ, ಒಂದು ಕಡೆ ಉತ್ತರ ಪ್ರದೇಶದಲ್ಲಿ ಯಾರು ಹೈಯೆಸ್ಟ್ ಕ್ಷೇತ್ರಗಳನ್ನ ತಮ್ಮದಾಗಿಸ್ಕೊಳ್ತಾರೋ ಅವರೇ ಸೆಂಟ್ರಲ್ ನಲ್ಲಿ ಸರ್ಕಾರವನ್ನ ರಚನೆ ಮಾಡ್ತಾರೆ ಅನ್ನುವಂತ ಪರಿಪಾಠ ಕೂಡ ಇತ್ತು, ಮಾತು ಕೂಡ ಇತ್ತು. ಆದ್ರೆ ಬಿಜೆಪಿ ಗೆದ್ದಿದ್ದು 36 ಕ್ಷೇತ್ರಗಳನ್ನ ಮಾತ್ರ. ಉತ್ತರ ಪ್ರದೇಶ ಇಷ್ಟು ದೊಡ್ಡ ಹೊಡೆತ ಕೊಡೋದಕ್ಕೆ ಏನ್ ಕಾರಣ? ಈಗ ಇವತ್ತು ಸಂಜೆ ಯೋಗಿ ಆದಿತ್ಯನಾಥ್ ಮತ್ತೆ ಯಾರೆಲ್ಲ ಬಂದು ಭೇಟಿಯಾಗಲಿದ್ದಾರೆ, ಏನೆಲ್ಲ ಆಗ್ಬಹುದು? ಶ್ವೇತಾ, ಇಡೀ ಬಿಜೆಪಿಯ ಚಿತ್ತ ಇದ್ದಿದ್ದೇ ಉತ್ತರ ಪ್ರದೇಶದಲ್ಲಿ. ನಾವು ಹೆಚ್ಚು ಕಡಿಮೆ ಅಂದರೆ 75 ಸ್ಥಾನಗಳನ್ನಾದರೂ ಗಳಿಸಬೇಕು ಅನ್ನುವಂಥದ್ದಿತ್ತು. ಯಾಕಂದರೆ ಅಲ್ಲಿ 75 ಸ್ಥಾನಗಳನ್ನು ಗೆಲ್ಲಿಸಿದರೆ ಕೇಂದ್ರ ಸರ್ಕಾರ ರಚನೆ ಮಾಡುವಲ್ಲಿ ಬಹಳ ಸಲೀಸಾಗುತ್ತೆ, ಸುಲಭವಾಗಿ ಕೇಂದ್ರ ಸರ್ಕಾರ ಮಾಡಬಹುದು, ಬಿಜೆಪಿ ಮ್ಯಾಜಿಕ್ ನಂಬರನ್ನು ತಲುಪಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾನೆ ಇದ್ರು ಬಿಜೆಪಿಯವರು. ಸುಮಾರು ಜನಕ್ಕೆ ಬದಲಾಯಿಸಿ ಟಿಕೆಟ್ ಅನ್ನು ಕೊಟ್ಟರು, ಸೊ ಈ ಎಲ್ಲ ಪ್ರಯೋಗಗಳನ್ನು ಮಾಡಿದರು. ಆದರೆ ಅಂತಿಮವಾಗಿ ಫಲಿತಾಂಶ ಬಂದಾಗ ಇಡೀ ಬಿಜೆಪಿಗೆ ಇವತ್ತು ಇಷ್ಟೆಲ್ಲ ಚರ್ಚೆ ಆಗಿ ಹೊಸ ಸರ್ಕಾರ ರಚನೆ, ಮೋದಿ 3ನೇ ಬಾರಿಗೆ ಪ್ರಧಾನಿ ಆಗ್ತಾ ಇದ್ದಾರೆ, ಎಲ್ಲವೂ ಕೂಡ ಇದ್ರೂ ಕೂಡ ಬಿಜೆಪಿ ನಾಯಕರಲ್ಲಿ ಒಂದು ರೀತಿಯ ಒಂದು ರೀತಿಯ ಏನಂದ್ರೆ ಬೇಸರ ತುಂಬಾ ಕಾಣಿಸ್ತಾ ಇರುವಂತದ್ದು. ಇದಕ್ಕೆ ಕಾರಣ, ಪ್ರಮುಖ ಕಾರಣ, ಇಡೀ ದೇಶದ ಜನರ ಎಲ್ಲಾ ರಾಜ್ಯಗಳಲ್ಲಿ ಬಿಜೆಪಿಯನ್ನು ಕೈ ಹಿಡಿದ್ರು ಕೂಡ ಬಿಜೆಪಿಯೇ ಹೆಚ್ಚು ಪ್ರಾಬಲ್ಯ ಇರುವ ಉತ್ತರ ಪ್ರದೇಶದಲ್ಲಿ, ಅದು ಯೋಗಿ ಅಂತಹವರ ಒಂದು ಮುಖ್ಯಮಂತ್ರಿ ಆಗಿರುವಂತಹ ರಾಜ್ಯದಲ್ಲಿ ಬಿಜೆಪಿಗೆ ತೀವ್ರ ಹಿನ್ನಡೆ ಆಗಿರುವಂಥದ್ದು. ಅವರ ಲೆಕ್ಕಾಚಾರ ಎಷ್ಟು ತಳಕೆಳಗಾಗಿದೆ ಅಂತ ಅಂದ್ರೆ 1/2 ಕೂಡ ಸ್ಥಾನಗಳನ್ನು ಗಳಿಸದೇ ಇರುವಂಥದ್ದು ತುಂಬಾ ಬೇಸರಕ್ಕೆ ಕಾರಣವಾಗಿರುವಂಥದ್ದು. ಈವನ್ ಮೊನ್ನೆ ಪ್ರಧಾನಿಯವರು ವಿಜಯೋತ್ಸವದ ಭಾಷಣವನ್ನ ಮಾಡುವ ಸಂದರ್ಭದಲ್ಲೂ ಕೂಡ ಅವರು ಎಲ್ಲ ರಾಜ್ಯಗಳ ಬಗ್ಗೆಯೂ ಅವರವರ ಕೊಡುಗೆಗಳನ್ನ ಬಿಜೆಪಿಗೆ ನೀಡಿದ್ದನ್ನ ಹೇಳ್ಕೊಂಡು ಬರ್ತಾನೆ ಇದ್ರು. ಆದ್ರೆ ಉತ್ತರ ಪ್ರದೇಶ ರಾಜ್ಯದ ಹೆಸರನ್ನು ಕೂಡ ಮೆನ್ಷನ್ ಮಾಡಲಿಲ್ಲ, ನೀವು ನೋಡಬಹುದು ಅಷ್ಟರ ಮಟ್ಟಿಗೆ ಅವರಿಗೆ ಬೇಸರ ಆಗಿರುವಂಥದ್ದು. ಅದರ ಜೊತೆಗೆ ಏನು ಅಂತಂದ್ರೆ ಬಹಳ ನಿರೀಕ್ಷೆ ಎಲ್ಲಿತ್ತು, ಆ ನಿರೀಕ್ಷೆ ಹುಸಿಯಾಗಿದ್ದು, ಅದರಲ್ಲೂ ಕೂಡ
ಆ ಉಸಿ ಯಾವ ಮಟ್ಟಕ್ಕಾಗಿದೆ ಅಂದ್ರೆ ಅದನ್ನ ಲೆಕ್ಕ ಹಾಕಲಿಕ್ಕೆ ಆಗದೇ ಇರುವಂತ ಸ್ಥಿತಿಯಲ್ಲಿ ಉಸಿ ಆಗಿರುವಂತದ್ದು, ಬಹಳ ದೊಡ್ಡ ಒಡೆತ ಅನ್ನುವಂಥದ್ದು ಅವರಿಗೆ ಬೇಸರ ಕಾಣಿಸ್ತಾ ಇದೆ. ಅದರ ಜೊತೆಗೆ ಇದೀಗ ಕೇಳಿ ಬರ್ತಾ ಇರುವಂತದ್ದೇನು ಅಂದ್ರೆ, ಸರಿಯಾಗಿ ಅಂದ್ರೆ ಪ್ರಚಾರ ಎಷ್ಟೆಲ್ಲ ಮಾಡಿದ್ರೂ ಕೂಡ ಕೇಂದ್ರ ಮತ್ತೆ ರಾಜ್ಯ ನಾಯಕರ ನಡುವಿನ ಸಂಪರ್ಕ ಸರಿಯಾಗಿರಲಿಲ್ಲ, ಮತ್ತೆ ಸೀಟು ಹಂಚಿಕೆಯ ಸಂದರ್ಭದಲ್ಲಿ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಕೂಡ ಠಾಕೂರರನ್ನ ಸೀಟ್ ಹಂಚಿಕೆಯಲ್ಲಿ ಗಣನೆಗೆ ತೆಗೆದುಕೊಂಡಿಲ್ಲ, ಯೋಗಿ ಅವರು ಕಳಿಸಿದ ಲೀಸ್ಟ್ಗೆ ಇಲ್ಲಿ ಓಕೆ ಅಂದಿಲ್ಲ, ಈ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದಾವೆ. ಅದರ ಜೊತೆಗೆ ಪ್ರಮುಖವಾಗಿ ದಲಿತರ ಮತಗಳ ಮೇಲೆ ಕಣ್ಣಿಟ್ಟಿತ್ತು ಬಿಜೆಪಿ. BSP ಒಂದು ರೀತಿಯಲ್ಲಿ ಪತನದ ಹಾದಿ ಹಿಡಿತಾ ಇರಬೇಕಾದ್ರೆ ಆ ಪತನದ ಹಾದಿಗೆ ಪ್ರಮುಖವಾಗಿ ಇದ್ದಂಥದ್ದು ದಲಿತ ಮತಗಳು, ಅವೆಲ್ಲವೂ ಕೂಡ ಅಂದ್ರೆ BSP ಮಾಯಾವತಿ ಅವರು ಈ ಬಾರಿ ನಮ್ಮ ಪಾತ್ರ ಏನು ಅನ್ನುವಂಥದ್ನೇ ಅವರು ಹೇಳಿರಲಿಲ್ಲ. ಹಾಗಾಗಿ ದಲಿತರ ಮತಗಳೇನಿತ್ತು ಅವರು ಬಹಳ ಗೊಂದಲಕ್ಕೆ ಒಳಗಾಗಿದ್ರು, ಯಾರಿಗೆ ಹಾಕಬೇಕು ನಾವು ಮತ ಅನ್ನುವಂಥದ್ದು. ಸೊ ಆ ಮತಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು BJP, ಈ ಸಾರಿ ನಮಗೆ ಬರ್ತವೆ, ನಾವು 75 ಸ್ಥಾನಗಳನ್ನು ಗೆಲ್ತೇವೆ ಅನ್ನುವಂಥದ್ದು. ಆದರೆ ಫಲಿತಾಂಶ ಬಂದಾಗ ಪೂರ್ತಿ ಉಲ್ಟಾ ಆಗಿತ್ತು. ಆ ಮತಗಳೆಲ್ಲವೂ ಕೂಡ SPಗೆ ತಕ್ಕೆಗೆ ಹೋಗಿದ್ವು. ಅವರದ್ದು ಇತಿಹಾಸ ಸೃಷ್ಟಿಯಾಗುವಂಥ ಅಂದರೆ ಮುಲಾಯಂ ಸಿಂಗ್ ಯಾದವ್ ಇದ್ದಾಗಲೇ 35 ಕ್ಷೇತ್ರ ಗೆದ್ದಿದ್ದ ಇತಿಹಾಸ ಇತ್ತು. ಅಖಿಲೇಶ್ ಯಾದವ್ ಕಾಲದಲ್ಲಿ 37 ಕ್ಷೇತ್ರಗಳನ್ನು ಗೆದ್ದಿದ್ದಾರೆ. ಹಾಗಾಗಿ ಅವರು ಒಂದು ರೀತಿಯಲ್ಲಿ ಇತಿಹಾಸ ಬರ್ಕೊಂಡ್ರೆ ಸಮಾಜವಾದಿ ಪಕ್ಷದವರು. ಈಗ BJPಯು ಕೂಡ ತನ್ನ 34 ಸ್ಥಾನಗಳನ್ನು ಗಳಿಸುವ ಮೂಲಕ ಅವ್ರದ್ದು ಕೂಡ ಒಂದು ಕೆಟ್ಟ ಅಧ್ಯಾಯ ಅನ್ನುವಂಥದ್ದು ಬರ್ಕೊಳ್ಳುವಂಥ ಸ್ಥಿತಿ ಇದೆ. ಸೊ ಇದೆಲ್ಲರ ಪರಾಮರ್ಶೆಗೋಸ್ಕರ ಇವತ್ತು ಯೋಗಿ ಆದಿತ್ಯನಾಥ್ ಅವರಿಗೆ ಬುಲಾವ್ ಹೋಗಿದೆ. ಇವತ್ತು ಸಂಜೆ ಅದರದ್ದು ಒಂದು ಪರಾಮರ್ಶೆ ನಡೆಯುತ್ತೆ, ಏನಾಯ್ತು, ಯಾಕೆ ಎಡವಿದ್ವಿ, ಇದಕ್ಕೆ ಕಾರಣಗಳು ಏನು ಅನ್ನುವಂಥದ್ದನ್ನ ಪರಾಮರ್ಶೆ ಮಾಡಲಿಕ್ಕೆ ದೆಹಲಿಯ ಹೈಕಮಾಂಡ್ ನಾಯಕರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವ್ರಿಗೆ, ಯೋಗಿ ಆದಿತ್ಯನಾಥ್ಗೂ ಮತ್ತೆ DCMಗಳಿಗೂ ಎಲ್ಲರಿಗೂ ಕೂಡ ಬುಲಾವ್ ಕೊಟ್ಟಿದ್ದಾರೆ. ಅದು ಒಂದು ಚರ್ಚೆ ಆಗುತ್ತೆ, ಏನಾಯ್ತು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್. ಇದು ಮಾಡಿಯೂ ಕೂಡ ಈಗ ಸದ್ಯಕ್ಕೆ ಪ್ರಯೋಜನ ಇಲ್ಲ, ಆದರೆ ಆ ಒಂದು ಏನ ಬೇಸರ ಇತ್ತಲ್ಲ ಅದಕ್ಕೊಂದು ಕಾರಣ ಬೇಕು, ಅದು ಏನು ಅನ್ನುವಂಥದ್ದನ್ನ ಹುಡುಕೋ ಕೆಲಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬುಲಾವ್ ಕೊಟ್ಟಿದ್ದಾರೆ. ಅವರು ಸಂಜೆ ಸಭೆಯಲ್ಲಿ ಭಾಗವಹಿಸ್ತಾರೆ. ಶ್ವೇತಾ, ಓಕೆ ಓಕೆ ಮಂಜುನಾಥ್, ಈಗೊಂದು ಚಿಕ್ಕ ಬ್ರೇಕ್, ಬ್ರೇಕ್ನ ನಂತರ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.